ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತಿನ ಸ್ಪೆಷಲ್ ನಮ್ಮ ಉತ್ತರ ಕರ್ನಾಟಕದ ಶೇಂಗಾ ಹಿಂಡಿ ಅಥವಾ ಶೇಂಗಾ ಚಟ್ನಿ ಪುಡಿ ನಮ್ಮ ಅತ್ತಿ ಕೈಯೊಳಗಂತೂ ಅಗದಿ ರುಚಿ ಇರ್ತತಿ ಶೇಂಗಾ ಹಿಂಡಿ ಒಂದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಅಂತ ಒಂದಂತ ರೀ ಈ ಜೋಳದ ರೊಟ್ಟಿ ತಿನ್ನುವಾಗ ಸೈಡ್ ಚಟ್ನಿ ಪುಡಿ ಮೊಸರು ಈ ಪಲ್ಯಗಳು ಇದ್ಬಿಟ್ರಂತೂ ಇನ್ನೂ ಎರಡು ರೊಟ್ಟಿ ಹೆಚ್ಚು ತಿಂತೇವೆ ನಾವು ಬರ್ರಿ ಹೆಂಗಾದ್ರೆ ಹೆಂಗೆ ಮಾಡೋದು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋನು ಮೊದಲಿಗೆ ನೋಡಿರಿ ಒಂದು ದೊಡ್ಡ ಕಪ್ಪಷ್ಟು ಶೇಂಗಾ ತೊಗೊಂಡತ್ರಿ ಅದಾದಮೇಲೆ ಒಂದು ಚಮಚದಷ್ಟು ಜೀರಿಗೆ ಬೇಕ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಆಮ್ಯಾಗ ಖಾರಕ್ಕನುಗುಣವಾಗಿ ಅಜ್ಕಾಲ್ದ ಪುಡಿ ಬೇಕ್ರಿ ಎರಡು ಎಸಳಷ್ಟು ಕರಿಬೇವು ತೊಗೊಂಡಿ ಒಂದು ಚೂರು ನೀರಿನ ಅಂಶ ಇರಬಾರ್ದು ರೀ ಕರಿಬೇವ್ ಒಳಗೆ ಹಂಗೆ ಒಂದು ಹದಿನೈದರಿಂದ ಇಪ್ಪತ್ತು ಎಸಳು ಬೆಳ್ಳುಳ್ಳಿ ಬೇಕು ರೀ ನೋಡಿರಿ ಇಷ್ಟು ಸಾಮಗ್ರಿ ಇದ್ಬಿಟ್ರೆ ನಮ್ಮ ಶೇಂಗಾ ಹಿಂಡಿ ರೆಡಿ ಆಗ್ತತಿ ಈಗ ನಾ ಮತ್ತೆ ಕೂಡ ರೆಡಿಯಾಗಿ ನಿಂತಾರೆ ನೋಡಿರಿ ಶೇಂಗಾ ಹಿಂಡಿ ಹೆಂಗೆ ಮಾಡೋದು ಅಂಥೇಳಿ ಸೈಡ್ಗೆ ಎಲ್ಲ ಇನ್ಗ್ರೀಡಿಯೆಂಟ್ಸ್ನು ಇಟ್ಕೊಂಡಾರು ಈ ಕಡೆ ಶೇಂಗಾ ಹುರಿಯಾಕ ಬಾಳ್ಗಿನೂ ರೆಡಿ ಐತಿ ಈಗ ನೋಡ್ರಿ ಫಸ್ಟ್ಗೆ ಮೀಡಿಯಮ್ ಉರಿ ಒಳಗೆ ಶೇಂಗಾನ ಚೆಂದಾಗೆ ಹುರ್ಕೋಬೇಕು ಮೀಡಿಯಮ್ ಉರಿ ಇಟ್ಕೊಂಡನ ಶೇಂಗಾ ಹುರ್ಕೋಬೇಕಾಗ್ತತ್ರಿ ಇಲ್ಲ ಏನಾಗ್ತೈತಿ ಏನಾಗ್ತತಿ ಅಷ್ಟು ಹೊತ್ತು ಬಿಡ್ತಾವೆ ಒಳಗಡೆ ಹಸಿ ಹಸಿ ಹಂಗೆ ಇರ್ತಾವೆ ಹಂಗಾಗಿ ಲೈಟಾಗಿ ಮೀಡಿಯಮ್ ಉರಿ ಇಟ್ಕೊಂಡು ಚೆಂದಗೆ ಶೇಂಗಾನ ಹುರ್ಕೋಬೇಕು ಶೇಂಗಾ ಹಿಂಡಿ ಎಳ್ಳ ಹಿಂಡಿ ಗುರೆಳ್ಳು ಹಿಂಡಿ ಪುಟಾನಿ ಹಿಂಡಿ ಇನ್ನೂ ಭಾಳ ಭಾಳ ಥರ ಅದಾವ್ರಿ ಈ ಹಿಂಡಿಗಳು ಮತ್ತು ಕಡ್ಡಾಯವಾಗಿ ಎಲ್ಲರ ಮನೆಯೊಳಗೂ ಒಂದು ಎರಡು ಥರ ಹಿಂಡಿಗಳಂತೂ ಇದ್ದೇ ಇರ್ತಾವೆ ರೊಟ್ಟಿ ಊಟದಾಗ ಹಿಂಡಿ ಇಲ್ಲದೇ ಅದು ಊಟ ಕಂಪ್ಲೀಟ್ ರೀ ನೋಡ್ರಿ ಈಗ ಚೆಂದಾಗೆ ಹುರ್ಕೊಳತ್ತಾರ ಅತ್ತಿ ಈಗ ಫೈನಲ್ ಆಗಿ ನೋಡಿರಿ ಅತ್ತಿ ಶೇಂಗಾನ ಚೆಂದಾಗೆ ಹುರ್ಕೊಂಡ್ರು ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ಶೇಂಗಾ ಒಂಥರ ಸೀಳ್ದಂಗೆ ರೀ ಆ ಥರ ಹುರ್ಕೊಂಡ್ರೆ ಒಳ್ಳೆ ಹದ ಬಂದ ಅಂದಂಗೆ ಲೈಟಾಗೆ ಸಿಪ್ಪೇನೂ ಮ್ಯಾಲ ಎದ್ದಿರಬೇಕು ನೋಡ್ರಿಗ ತನ್ನಗಾಗಕ್ಕೆ ನಮ್ಮ ಅತ್ತಿ ಶೇಂಗಾನ ಸ್ವಲ್ಪ ಲೈಟಾಗಿ ತನ್ನಗಾದ್ರೆ ಸಿಪ್ಪಿ ಬೇಗ ಬಿಚ್ಚತಾವೆ ಹಾಗಾಗಿ ನೋಡ್ರಿ ಈಗ ಶೇಂಗಾ ಎಲ್ಲ ತನ್ನಗಾಗಿದ್ದಾವು ಶೇಂಗಾ ಸಿಪ್ಪಿನ ಈ ಥರ ಒಂದು ಬಟ್ಲಿಂದ ಶೇಂಗಾ ಸಿಪ್ಪಿ ರೀ ಈ ಥರ ನೋಡ್ರಿ ಎಲ್ಲ ಕಡೆ ಪ್ರೆಸ್ ಮಾಡಬೇಕು ಶೇಂಗಾನ ಲೈಟಾಗೆ ಅವು ಬೇಳೆ ಆಗೋಕ್ಕೆ ಶುರು ಆಗ್ತವೆ ಮೇಲ್ಗಡೆ ಸಿಪ್ಪಿನೂ ಬಿಚ್ಚಕ್ಕೆ ಶುರು ಆಗ್ತಾವ್ರಿ ಜಾಸ್ತಿ ಏನು ಪ್ರೆಷರ್ ಹಾಕುವ ಅವಶ್ಯಕತೆ ಇಲ್ಲ ಲೈಟಾಗಿ ಈ ಥರ ತಿಕ್ಕೊಂತ ಹೋದ್ರೆ ಶೇಂಗಾ ಸಿಪ್ಪೆ ಬಿಚ್ತಾವು ಈ ಕಟಕ್ ರೊಟ್ಟಿ ಮತ್ತು ಸಜ್ಜಿ ರೊಟ್ಟಿ ಗೊಂಜಾಳ ರೊಟ್ಟಿ ಜೋಡಿರಿ ಏನು ಪಲ್ಯ ಇಲ್ಲೇ ಇದ್ದಾಗ ಶೇಂಗಾ ಹಿಂಡಿ ಮೊಸರು ಹಚ್ಕೊಂಡು ತಿಂದ್ಬಿಟ್ರೆ ಅದ್ಭುತ ರುಚಿ ಅಂತ ಹೇಳ್ಬೋದು ಅದು ತಿಂದವ್ರಿಗೇನೆ ಗೊತ್ತು ಅದರ ರುಚಿ ಹೇಳಿ ನೋಡ್ರಿಗ ಈ ಥರ ಎಲ್ಲ ಸಿಪ್ಪೆ ಬಿಡಿಸ್ಕೊಂಡಾದ್ಮೇಲೆ ಚೆಂದಾಗಿ ಕೇರ್ ಹಾಕತ್ತರು ನೋಡ್ರಿ ಫೈನಲ್ ಆಗಿ ಶೇಂಗಾ ಸಿಪ್ಪಿ ಎಲ್ಲ ತಗೊಂಡಾಯ್ತು ಕೆಲವೊಬ್ರು ಸಿಪ್ಪಿ ತೆಗ್ದು ಮಾಡ್ತಾರೆ ಶೇಂಗಾ ಹಿಂಡಿ ಬಟ್ ಕಲರ್ ಚೆಂದ ಬರ್ತೈತಿ ಈ ಥರ ಸಿಪ್ಪಿ ತೆಗ್ದು ಮಾಡಿದ್ರೆ ಈಗ ಮಿಕ್ಸಿ ಒಳಗೆ ಯಾವ ರೀತಿ ಶೇಂಗಾ ಹಿಂಡಿ ಮಾಡ್ತಾರಂತ ನಮ್ಮ ಹತ್ತಿ ತೋರಿಸ್ಕೊಡತ್ತಾರು ಬಟ್ ಅವರೆಲ್ಲ ಕಲ್ಲೊಳಗೆ ಕುಟ್ಟಿ ಮಾಡ್ತಿದ್ರು ಈಗ ಬರ್ತಾ ಬರ್ತಾ ಎಲ್ಲರೂ ಒಳಗ ಮಾಡ್ತಾರೋ ಮತ್ತು ಕಲ್ಲು ಎಲ್ಲರ ಮನೆಯಾಗೂ ಇರೋಂಗಿಲ್ಲ ಹಾಗಾಗಿ ಮಿಕ್ಸಿ ಒಳಗನ ಅವರು ಮಾಡಿ ತೋರ್ಸತ್ತಾರು ನೋಡ್ರಿ ಗೆ ಶೇಂಗಾ ಅಷ್ಟು ಅವರು ತರಿ ತರಿಯಾಗಿ ಪೌಡ್ರ್ ಮಾಡ್ಕೊಳತ್ತಾರ ಎಲ್ಲ ಇಂಗ್ರೀಡಿಯೆಂಟ್ಸ್ ಒಮ್ಮೆ ಹಾಕಿದ್ರೆ ಚೆಂದಾಗೆ ಪುಡಿ ಆಗಂಗಿಲ್ಲ ಶೇಂಗಾ ಹಿಂಡಿ ಎಲ್ಲ ಒಂಥರ ಗಂಟು ಗಂಟೆ ಆದಂಗೆ ಆಗ್ತೈತಿ ಸೊ ಹಾಗಾಗಿ ಫಸ್ಟು ಶೇಂಗಾನ ಒಂಥರ ತರಿ ತರಿಯಾಗಿ ಪೌಡ್ರ್ ಮಾಡ್ಕೊಳತ್ತಾರ ಜಸ್ಟ್ ಒಂದು ಐದು ಸೆಕೆಂಡ್ ಉಲ್ಟಾ ಅಷ್ಟೇ ರೀ ಜಾಸ್ತಿ ಏನು ತಿರ್ಗಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿರಿ ಈ ಥರ ಅರ್ಧಂಬರ್ಧ ಪುಡಿ ಮಾಡ್ಕೊಂಡಾರು ಇಷ್ಟು ಪುಡಿ ಆದಮೇಲೆ ಈಗ ನೆಕ್ಸ್ಟು ಬೆಳ್ಳುಳ್ಳಿ ಸೇರಿಸ್ಕೊಳತ್ತಾರ್ರಿ ಬೆಳ್ಳುಳ್ಳಿ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಶೇಂಗಾ ಹಿಂಡಿಗೆ ಈಗ ನೋಡ್ರಿ ನೆಕ್ಸ್ಟು ಎರಡು ಹೆಸರು ಕರಿಬೇವು ಕರಿಬೇ ಒಳಗೆ ನೀರಿನ ಅಂಶ ಇರಬಾರ್ದ್ರಿ ಇದ್ರೆ ಬೇಗ ಕೆಟ್ಟಬಿಡ್ತೈತಿ ಶೇಂಗಾ ಹಿಂಡಿ ನೆಕ್ಸ್ಟು ಜೀರಿಗೆ ಸೇರಿಸ್ಕೊಳತ್ತಾರೀ ಒಂದು ಚಮಚಾದಷ್ಟು ಅದಾದಮೇಲೆ ಅಚ್ಕಾರದ ಪುಡಿ ಅಚ್ಕಾರದ ಪುಡಿ ಕ್ವಾಲಿಟಿ ಚಲೋ ಇದ್ರೆ ಕಲರ್ ಚೆಂದ ಬರ್ತೈತಿ ಮನೆ ಒಳಗೆ ತಯಾರಿಸಿರೋ ಅಚ್ಕಾರದ ಪುಡಿನ ಯೂಸ್ ಮಾಡಿರಿ ಕಲರ್ ಚೆಂದ ಬರ್ತೈತಿ ಶೇಂಗಾ ಹಿಂಡಿಗೆ ನಿಮಗೆ ಖಾರ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಹಾಕ್ಕೊಬೋದು ನೀವು ಅಚ್ಕಾರದ ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳತ್ತಾರ್ರಿ ಎಲ್ಲ ಸೇರಿಸ್ಕೊಂಡು ಆದ್ಮೇಲೆ ಈಗ ಉಲ್ಟಾ ತಿರ್ಗಿಸ್ಕೊಬೇಕ್ರಿ ಒಂದು ಐದು ಸೆಕೆಂಡು ಆಲ್ರೆಡಿ ಐದು ಈಗ ತಿರ್ಗಿಸ್ಕೊಂಡು ಆಗೈತಿ ಇನ್ನೊಂದು ಸ್ವಲ್ಪ ಪೌಡ್ರ್ ಆದರೆ ಸಾಕು ಶೇಂಗಾ ಹಿಂಡಿ ಸೊ ನೋಡ್ರಿ ಈಗ ಈ ಥರ ಆಗೈತಿ ಶೇಂಗಾ ಹಿಂಡಿ ಇದಕ್ಕಿಂತ ಜಾಸ್ತಿ ತಿರ್ಗಿಸ್ಕೊಂಡ್ಬಿಟ್ರೆ ಭಾಳ ಪುಡಿ ಆಗ್ತೈತಿ ಅಷ್ಟು ಚಲೋ ಅನ್ಸಂಗಿಲ್ಲ ಈ ಥರ ಉದುರು ಉದ್ರಾಗಿ ಮತ್ತು ಸ್ವಲ್ಪ ಈ ರವೆ ತರ ಇದ್ರನ ಅದು ಶೇಂಗಾ ಹಿಂಡಿ ಚಲೋ ಬರ್ತೈತಿ ಕಲ್ಲೊಳಗ್ ಕುಟ್ಕೊಂಡ್ರ ಬೇರೆ ಥರ ಬರ್ತೈತಿ ಮಿಕ್ಸಿ ಒಳಗೆ ಈ ಥರನ ಬರ್ತೈತಿ ನೋಡ್ರಿ ಫೈನಲ್ ಆಗಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಹಿಂಡಿ ರೆಡಿ ಆಯ್ತು ನೋಡ್ರಿ ಕಲರ್ ಕೂಡ ಎಷ್ಟು ಚಂದ ಬಂದತಿ ಈ ತರ ಶೇಂಗಾ ಹಿಂಡಿ ನೀವು ಮಾಡಿ ನೋಡ್ರಿ ಚಪಾತಿ ರೊಟ್ಟಿ ಎಲ್ಲ ರುಚಿ ಬರ್ತೈತ್ರಿ ಅದಿ ಸರಳನೂ ಐತ್ರಿ ಚೆನ್ನಾಗಿ ಇರ್ತೈತಿ ನೀವು ಮಾಡಿ ನೋಡ್ರಿ ತಿನ್ರಿ ಮತ್ತು ರೀ ಮತ್ತು ಹೊಸ ಅಡುಗೆ ಜೋಡಿ ಇವ್ರಿಗೆ ಎಲ್ಲರಿಗೂ ನಮಸ್ಕಾರ ರೀ